ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಎಲ್ಲ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರ, ಗ್ಯಾಪ್ಸ್ ಇನ್ಫೋಟೆಕ್ಗೆ ಸ್ವಾಗತ. ಈ ವಿಡಿಯೋದ ಪಾರ್ಟ್ 1 ಪಾರ್ಟ್ 2 ಕೂಡ ಇದೆ. ನೀವಿನ್ನು ಆ ವಿಡಿಯೋನ ನೋಡದೇ ಇದ್ರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ, ಮೊದಲನೇದಾಗಿ ಮೌಲ್ಯ. ಜೀವನದಲ್ಲಿ ಯಾವತ್ತೇ ಆಗಲಿ ನಿಮ್ಮ ವ್ಯಾಲ್ಯೂನ ನೀವು ಯಾವತ್ತೂ ಕಳ್ಕೋಬಾರ್ದು. ಉದಾಹರಣೆಗೆ, ಒಂದು ಮೀಟಿಂಗ್ನಲ್ಲಿ ಒಬ್ಬ ವ್ಯಕ್ತಿ ಒಂದು 500 ರೂಪಾಯಿ ನೋಟನ್ನು ತೋರಿಸಿ ಯಾರಿಗೆಲ್ಲ ಇದ್ಬೇಕು ಅಂತ ಕೇಳ್ತಾರೆ. ಆಗ ಅಲ್ಲಿರುವಂತಹ ಎಲ್ಲರೂ ಕೈ ಎತ್ತಾರೆ. ಮತ್ತೆ ಅವರು ಆ ನೋಟ್ನ ಮತ್ತೆ ಕೇಳ್ತಾರೆ, ಯಾರಿಗೆಲ್ಲ ಈ ನೋಟ್ ಮತ್ತೆ ಬೇಕು ಅಂತ. ಆಗ ಎಲ್ಲರೂ ಕೈ ಎತ್ತಾರೆ ಮತ್ತು ಕೊನೆಯದಾಗಿ ಆ ನೋಟ್ನ ಅವರು ನೀರಿನಲ್ಲಿ ಹಾಕಿ ಮತ್ತೆ ಅದನ್ನ ತೋರಿಸಿ ಕೇಳ್ತಾರೆ, ಈಗ ಯಾರಿಗೆಲ್ಲ ಇದು ಬೇಕು ಅಂತ. ಆದ್ರೆ ಯಾರೊಬ್ರು ಕೂಡ ತಮ್ಮ ಕೈಗಳನ್ನ ಕೆಳಗೆ ಇಳಿಸಿರೋದಿಲ್ಲ. ಹೀಗಾಗಿ ಒಂದು ನೋಟ್ ಅದು ಹೇಗೆ ಇದನ್ನು ತನ್ನ ಮೌಲ್ಯವನ್ನ ಅದು ಕಳ್ಕೊಳ್ಳೋದಿಲ್ಲ. ಹಾಗೆಯೇ ನೀವು ನಿಮ್ಮ ಜೀವನದಲ್ಲಿ ಇದ್ರೇನೆ ನಿಮ್ಗೆ ಮರ್ಯಾದೆ ಸಿಗೋದು. ಮತ್ತೆ ಇನ್ನೊಂದು, ನಿಮ್ಗೆಲ್ಲ ಒಂದು ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಪ್ರತಿದಿನ ಬೆಳಿಗ್ಗೆ ಅಕೌಂಟ್ ನಲ್ಲಿ 86,400 ರೂಪಾಯಿ ಇರುತ್ತೆ. ಅದನ್ನ ನೀವು ದಿನವಿಡೀ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಆದ್ರೆ ದಿನದ ಕೊನೆಯಲ್ಲಿ ನೀವು ಎಷ್ಟು ಬಿಟ್ಟಿರ್ತೀರೋ ಅವಷ್ಟು ಕೂಡ ಜೀರೋ ಬ್ಯಾಲೆನ್ಸ್ ಆಗೋಗುತ್ತೆ. ಹೀಗಿದ್ರೆ ನೀವು ಏನ್ ಮಾಡ್ತೀರಾ? ಪ್ರತಿದಿನ ಆ ಹಣನ ವಿಡ್ರಾ ಮಾಡ್ತೀರಾ? ಆದ್ರೆ ನಿಜಕ್ಕೂ ನಮ್ಮೆಲ್ಲರಿಗೂ ಈ ತರದೊಂದು ಬ್ಯಾಂಕ್ ಇದೆ. ಹೌದು, ನಿಜ. ಅದರ ಹೆಸರು ಸಮಯ, ಅಂದ್ರೆ ಟೈಮ್. ಪ್ರತಿದಿನ ಬೆಳಿಗ್ಗೆ ನಿಮ್ಗೆ 86,400 ಸೆಕೆಂಡ್ಗಳು ನಿಮ್ಮ ಖಾತೆಯಲ್ಲಿ ಬರುತ್ತೆ. ಹಾಗೆಯೇ ಪ್ರತಿದಿನ ರಾತ್ರಿ ನಿಮ್ಮ ಖಾತೆಯಲ್ಲಿ ಜೀರೋ ಬ್ಯಾಲೆನ್ಸ್ ಆಗುತ್ತೆ. ನೀವು ಎಷ್ಟು ಸಮಯನ ವೃದ್ಧ ಮಾಡಿರ್ತೀರೋ ಅಷ್ಟು ಸಮಯ ನಿಮ್ಗೆ ವಾಪಸ್ ಬರೋದಿಲ್ಲ. ಮತ್ತು ಈ ದಿನ ಉಳಿಸಿರುವಂತ ಸಮಯನ ಇನ್ನೊಂದು ದಿನಕ್ಕೆ ಕೊಡೋದಿಲ್ಲ. ಮತ್ತು ಯಾವುದೇ ರೀತಿ ಓವರ್ ಡ್ರಾಫ್ಟ್ ಇರೋದಿಲ್ಲ. ಮತ್ತು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಅಥವಾ ಅವರಿಂದ ಪಡ್ಕೊಳ್ಳೋದಾಗ್ಲಿ ಸಾಧ್ಯ ಇಲ್ಲ. ಪ್ರತಿದಿನ ನಿಮ್ಮ ಖಾತೆ ಹೊಸದಾಗಿ ಆರಂಭ ಆಗುತ್ತೆ ಮತ್ತು ಪ್ರತಿದಿನ ರಾತ್ರಿ ಆ ಖಾತೆ ನಾಶ ಆಗುತ್ತೆ. ಆ ದಿನದ ಸಮಯ ಹೋದ್ರೆ ಅದು ಕಳೆದೋದಂಗೆ. ಹೀಗಾಗಿ ನೀವೇನಾದ್ರೂ ಇದರಲ್ಲಿ 10 ರೂಪಾಯಿ ಕಳ್ಕೊಂಡ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಬಾಕಿ ದುಡ್ಡನ್ನ ಯಾವತ್ತೂ ಕಳ್ಕೊಂಬಿಡಿ. ಟೈಮ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಮೊದಲು ತಿಳ್ಕೊಳ್ಳಿ. ಇಲ್ಲಿ ನಾನು ಸಮಯನ ಹಣಕ್ಕೆ ಏನಕ್ಕೆ ಹೋಲಿಕೆ ಮಾಡಿದೆ ಅಂದ್ರೆ, ನಮ್ಗೆಲ್ಲ ಸಮಯಕ್ಕಿಂತ ಹಣದ ಮೇಲೆ ಗೌರವ ಜಾಸ್ತಿ. ಹೀಗಾಗಿ ಅದನ್ನು ಉದಾಹರಣೆಗೆ ತಗೊಂಡೆ. ಇನ್ನೊಂದೇನಂದ್ರೆ, ಒಬ್ಬ ವ್ಯಕ್ತಿ ಬಹಳ ಗಾತ್ರನ ಹೊಂದಿರ್ತಾನೆ, ಆದ್ರೆ ಅವನು ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಅವನ ದೇಹದ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಬದಲಿಗೆ ಯಾವಾಗ್ಲೂ ತಿನ್ನೋದಕ್ಕೆ ರೆಡಿಯಾಗಿರ್ತಾನೆ. ಆದ್ರೆ ಒಂದು ದಿನ ಆಕಸ್ಮಿಕವಾಗಿ ಅವನಿಗೆ ಕ್ಯಾನ್ಸರ್ ಬರುತ್ತೆ. ಆಗ ಅವನಿಗೆ ಜೀವನದಲ್ಲಿ ಸೀರಿಯಸ್ನೆಸ್ ಬಂದು ಅವನ ಆರೋಗ್ಯದ ಮೇಲೆ ಗಮನ ಇಡ್ತಾನೆ. ಮತ್ತು ಬಹಳಷ್ಟು ಎಕ್ಸಸೈಸ್ ನ ಮಾಡಿ ಒಂದು ಒಳ್ಳೆ ಡಯಟ್ ನ ತಗೊಂಡು ಅವನ ಓವರ್ ವೈಟ್ ನ ಕಡಿಮೆ ಮಾಡಲು ಪ್ರಯತ್ನ ಪಡ್ತಾನೆ. ಮೊದಲು ಅವನಿಗೆ ಬಹಳ ಕಷ್ಟ ಆಗುತ್ತೆ, ಆದ್ರೆ ನಂತರದ ದಿನಗಳಲ್ಲಿ ಅವನು ಬಿಡದಿರೋ ಪ್ರಯತ್ನ ಮಾಡಿರೋದ್ರಿಂದ ಈಗ ಸುಮಾರು 30 ಕೆಜಿವರೆಗೂ ಕಡಿಮೆ ಆಗಿ ಆರೋಗ್ಯಕರವಾಗಿ ಇರ್ತಾನೆ. ಹೀಗೆ ಕಷ್ಟ ಬಂದ್ಮೇಲೆ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಚೆಲೇ ಹುಷಾರಾಗಿರುವುದು ಬಹಳ ಮುಖ್ಯ. ಮತ್ತು ಕೊನೆಯದಾಗಿ ಒಂದು ಸಣ್ಣ ಕತೆ, ಇದು ಒಂಚೂರು ತಮಾಷೆ ಆಗಿದ್ರು ಕೂಡ ಇದರಿಂದನೂ ನಾವು ಕಲಿಬೇಕಾಗಿರುವಂತದ್ದು ಬಹಳಷ್ಟಿದೆ. ಅದೇನು ಅಂದ್ರೆ, ಎಕ್ಸಾಮ್ ಹಿಂದಿನ ದಿನ 4 ವಿದ್ಯಾರ್ಥಿಗಳು ಪರೀಕ್ಷೆಯ ಹಿಂದಿನ ದಿನ ಓದ್ದಿರ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡಿರ್ತಾರೆ. ಕಾಲೇಜ್ಗೆ ಹೋದಾಗ ಆ ವಿದ್ಯಾರ್ಥಿಗಳು ಶಿಕ್ಷಕರ ಬಳಿ ಹೇಳ್ತಾರೆ, ಅವರು ಆ ಹಿಂದಿನ ದಿನ ತನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದಾಗ ಅವರ ಕಾರ್ ಟೈರ್ ಪಂಚರ್ ಆಗಿ ರಾತ್ರಿ ಮನೆಗೆ ಹಿಂತಿರುಗಲು ತಡವಾಯಿತು. ಹೀಗಾಗಿ ಪರೀಕ್ಷೆಗೆ ಏನು ಓದಿಲ್ಲ ಎಂದು ಹೇಳ್ತಾರೆ. ಇದನ್ನು ಕೇಳಿದ ಶಿಕ್ಷಕರು ಆ 4 ವಿದ್ಯಾರ್ಥಿಗಳಿಗೆ ಮಾತ್ರ ಸಪರೇಟ್ ಆಗಿ ಒಂದು ಕ್ವಶನ್ ಪೇಪರ್ ನ ಕೊಡ್ತಾರೆ. ಅದರಲ್ಲಿ ಪ್ರಶ್ನೆಗಳು ಹೀಗಿರುತ್ತೆ: ನಿಮ್ಮ ಹೆಸರು, ಅದಕ್ಕೆ 1 ಅಂಕ, ಮತ್ತು ಯಾವ ಟೈರ್ ಪಂಚರ್ ಆಗಿತ್ತು, ಅದಕ್ಕೆ 99 ಅಂಕ. ಹೀಗಾಗಿ ತಪ್ಪು ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಮಾಡ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದರಲ್ಲಿ ಅವರ ಹೆಸರಿಗೆ 1 ಮಾರ್ಕ್ ಬಿಟ್ಟು ಬೇರೇನು ಸಿಕ್ಕಿರಲ್ಲ ಅಂತ ನನ್ನ ಅಭಿಪ್ರಾಯ. ಇದೇ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಬೇಕು ಅಂತಿರುವಂತಹ ಕೆಲವೊಂದಿಷ್ಟು ವಿಷಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮುಂದಿನ ವಿಡಿಯೋ ಒಂದಿಗೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. ಧನ್ಯವಾದಗಳು.